ಶತ್ರುನಕರೆ ಅಹಂಕಾರ, ತಾಯಿನಕರೆ ಮಮಕಾರ, ಗಂಡಸಿನಕರೆ ಚಮತ್ಕಾರ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಈ ಸಕ್ಕರೆ ನಾಡಿನ ಅಕ್ಕರೆಗಳಿಗೆ ಕುಮಾರ್ ತಲವಾರ್ ಮಾಡುವ ನಮಸ್ಕಾರ ನಮಸ್ಕಾರ ಸುಮ್ಮನೆ ವೈದ್ಯಕೀಯ ಖಾಲಿ ಬಿಡಬಾರದು ಅನ್ನೋವರೆಗೆ ಕೆಲವೊಂದಿಷ್ಟು ಶಾಯರಿ ಅಂತ ನೀವು ಅಲ್ಲಿ ಕೇಳಿದ್ದೀರಿ. ಈಗ ಶಾಯರಿಗಳನ್ನ ಕೆಲವೊಂದಿಷ್ಟು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಈ ಶಾಯರಿ ಇರ್ತಕ್ಕಂಥದ್ದು ಮೊದಲು ಪರ್ಷಿಯನ್ ಭಾಷೆ ಒಳಗೊಂಡದ, ತದನಂತರದಲ್ಲಿ ಉರ್ದು ಒಳಗ ತನ್ನ ನೆಲೆಯನ್ನು ಕಂಡುಕೊಂಡು ಇತ್ತಿದ್ದಾಗಿ ಅಸಾತುಲ ಬೇಗ ಎರಡನೇ ಇಲ್ಲಿ ಇಂತಹ ಪ್ರಯತ್ನದ ಫಲವಾಗಿ ಕನ್ನಡಕ್ಕೂ ಕೂಡ ಬಂದಿರೋದು ಅಂತ ಹೇಳಿ. ಈಗ ನನಗೆ ಹೆಣ್ಣು ನೋಡಕ ಈಗಾಗಲೇ 27 ಹೆಣ್ಣು ನೋಡಿದೀನಿ ಇನ್ನೂ ಹೇಳದಲ್ಲ. ಅದಕ್ಕ ಕಳೆದ ವರ್ಷ ನನ್ನ ಗೆಳೆಯ ಅವ್ರು ಕೇಳ, ಕುಮಾರ್ ಅವರ ನಿಮ್ಮ ಹೆಂಡತಿಯಾಗಿ ಬರ್ತಕ್ಕಂತ ಹೆಣ್ಣು, ನಿಮ್ಮ ಬಾಳ ಸಂದಾಜಿಯಾಗಿ ನೀವು ಬಯಸ್ತಕ್ಕಂತ ಹೆಣ್ಣು ಹೆಂಗಿರ್ಬೇಕು ಅಂತ ಹೇಳಿ ಅವ್ನು ಕೇಳ. ಅವನಿಗೆ ನಾನು ಶಾಯರಿ ಮುಖಾಂತರ ಉತ್ತರ ಕೊಟ್ಟೆ. ನನ್ನವರು ಕವಿ ಕಾಳಿದಾಸನ ಕಲ್ಪನೆಯಂತೆ, ಕುಮಾರವ್ಯಾಸನ ವರ್ಣನೆಯಂತೆ, ಚಿತ್ರ ಕಲಾವಿದ ರವಿರಮಣ ಚಿತ್ರದಂತೆ. ನೋಡೋಣ ಕೇಳೋದನ್ನ ಹೇಳ್ತೀನಿ. ನನ್ನವರು ಕವಿ ಕಾಳಿದಾಸನ ಕಲ್ಪನೆಯಂತೆ, ಕುಮಾರವ್ಯಾಸನ ವರ್ಣನೆಯಂತೆ, ಚಿತ್ರ ಕಲಾವಿದ ರವಿರಮಣ ಚಿತ್ರದಂತೆ, ಬೇಲೂರು ಹಳೆಬೀಡಿನ ಶಿಲಾ ಬಾಲಕಿಯರಂತೆ. ಈ ಮಾತನ್ನ ಕೇಳಿದಾಗ ನಿಮ್ಗೆ ಅನಿಸ್ತದ ನನಗೆ ಎಂತ ಹೆಂಗೆ ಎಲ್ಲೋದು ಅದ ಶಾಯರಿ ಮೊದಲು. ನನ್ನವರು ಕವಿ ಕಾಳಿದಾಸನ ಕಲ್ಪನೆಯಂತೆ, ಕುಮಾರವ್ಯಾಸನ ವರ್ಣನೆಯಂತೆ, ಚಿತ್ರ ಕಲಾವಿದ ರವಿರಮಣ ಚಿತ್ರಂತೆ, ಬೇಲೂರು ಹಳೆಬೀಡಿನ ಶಿಲ ಬಾಲಕಿಯರಂತೆ ಇರಬೇಕಂತಿಲ್ಲ. ಮನದಲ್ಲಿ ನಿನಗಾಗಿ ಗುರುತು ಬಿಟ್ಟು ಕಣ್ಣಲ್ಲಿ ಚುಂಬಿಸುವ ಕಲೆ ಇದ್ದರೆ ಸಾಕು, ಅವಳು ನನ್ನವಳು, ಅವಳು ನನ್ನವಳು. ಪ್ರೇಮ ಅಂತಕ್ಕಂಥದ್ದು ಎಲ್ಲ ಕಡೆ ಇದ್ದಂಥದ್ದು ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಒಂದು ಕಾಲದಲ್ಲಿ ಆ ಒಂದು ಭಾವಕ ಅವರೊಳಗೆ ಆಗಿಯಾಗಿರ್ತಾರ. ಅದು ಈಗ ಕೂಡ ಹಿರಿಯರಾಗಿರ್ಬೋದು, ಅವರ ಯಾವಾಗ ವಯಸ್ಸಿನೊಳಗಿರ್ತಾರಲ್ಲ 15-17 ವಯಸ್ಸಿನೊಳಗಿರ್ತಾರಲ್ಲ ಆ ಒಂದು ಭಾವನೆ ಬಂದ ಒಂದು ಇರ್ತದೆ. ಒಂದ್ ವೇಳೆ ಪ್ರೀತಿ ಪ್ರೇಮ ಇದೇ ಇದ್ರೆ ಏನಾಗ್ತಿತ್ತು ಅನ್ನೋದಕ್ಕೆ, ಪ್ರೀತಿ ಪ್ರೇಮ ಇಲ್ಲದಿರುತ್ತಿದ್ದರೆ ವನವಾಸದಲ್ಲೂ ರಾಮನೊಂದಿಗೆ ಸೀತೆ ಇರುತ್ತಿರಲಿಲ್ಲ. ಪ್ರೀತಿ ಪ್ರೇಮ ಇಲ್ಲದಿರುತ್ತಿದ್ದರೆ ವನವಾಸದಲ್ಲೂ ರಾಮನೊಂದಿಗೆ ಸೀತೆ ಇರುತ್ತಿರಲಿಲ್ಲ. ಸಮಾಧಿಯ ಮೇಲೊಂದು ಕಲ್ಲಿನ ಕಟ್ಟಡ, ಸಮಾಧಿಯ ಮೇಲೊಂದು ಕಲ್ಲಿನ ಕಟ್ಟಡ, ತಾಜ್ಮಹಲ್ ಎನಿಸಿಕೊಳ್ತಿರ್ಲಿಲ್ಲ, ತಾಜ್ಮಹಲ್ ಎನಿಸಿಕೊಳ್ತಿರ್ಲಿಲ್ಲ. ಇನ್ನ ಮನ್ಯಾಗ ಎಸ್ಸೊಂದು ದೀಪ ಇದ್ರು ದೇವ್ರ ಮನೆ ದೀಪಾಣ ಬೇರೆ. ಹೌದಲ್ಲೋ ನೋಡ್ರಿ, ನೀವು ಮನ್ಯಾಗ ಬೇರೆ ದೀಪಗಳು ಆದ್ರೆ ಎನಿಸಿಲ್ಲ, ದೇವ್ರ ಮನೆಯಾಗ ಒಂದ್ ಸ್ವಲ್ಪ ಆಯ್ತಪ್ಪ ಅಂದ್ರೆ ಏನೋ ಒಂದು ಆತಂಕ ನಿಮ್ಗೆಲ್ಲ. ಅದಕ್ಕ ಮನ್ಯಾಗ ಎಸ್ಸೊಂದು ದೀಪ ಇದ್ರು ದೇವ್ರ ಮನೆ ದೀಪಾಣ ಬೇರೆ. ನನ್ನ ಕಣ್ಣಾಗ ಎಸ್ಸೊಂದು ಹೆಣ್ಣಿದ್ರು ನನ್ನ ಮನುಷ್ಯನಿಗಿರ ಆಕೆ. ಇನ್ನ ಸಾಕಷ್ಟು ಇದಾವ ಹಂಗೆ ಕಟ್ಟವಾದ್ರ ನನ್ಗೆ ಹಂಗ ಬಿಟ್ಟಪ್ಪ ಅಂದ್ರೆ ಬೆಟ್ಟಂತಕ ಶೈಲಿ ಹೇಳ್ತೀನಿ ನಾ ಮಾತಾರೆ. ಸೊ ಈಗ ಬರೀ ಕನ್ನಡನ ಹೇಳ್ತಾ ಇದ್ದೀನಿ, ನಾ ಹಿಂದಿನೂ ಹೇಳ್ಬೋದು, ನಾ ಮರಾಠಿನೂ ಹೇಳ್ತಾ ಇದ್ದೇನೆ. ಒಂದ್ ಬಿಟ್ಟರಪ್ಪ ಅಂದ್ರೆ ಒಂದ್ ಅರ್ಧ ಗಂಟೆ ಕನ್ನಡ ಕೇವಲ ಶೈಲಿ ಕಾರ್ಯಕ್ರಮವನ್ನು ನಡೆಸತಕ್ಕಂಥದ್ದು. ಈಗ ನಾವು ದೇವರನ್ನ ಯಾವ್ದ್ರಲ್ಲಿ ಕಾಣಬಹುದು ಅಂತೆ, ದೇವರನ್ನ ಯಾವ್ದ್ರಲ್ಲಿ ಕಾಣಬಹುದು ಅನ್ನೋದಕ್ಕೆ, ಅಕ್ಕಪಕ್ಕದವರ, ಬಂಧು ಬಳಗದವರ, ಜೊತೆಯಲ್ಲೇ ಬೆಳೆದ ಜನರ, ಅಕ್ಕಪಕ್ಕದವರ, ಬಂಧು ಬಳಗದವರ, ಜೊತೆಯಲ್ಲೇ ಬೆಳೆದ ಜನರ, ಮನದಲ್ಲಿ ಮನೆ ಮಾಡದವರು ಆ ಕಾಣದ ದೇವರ ನೆನಗಿದ್ದರು. ಪ್ರೀತಿ ವಿಶ್ವಾಸ ಮಮತೆ ಆತ್ಮೀಯತೆಗಳಲ್ಲಿ ದೇವರ ಕಾಣದವರು ಮಸೀದಿ ಮಂದಿರಗಳು ಎಂದ್ಕಂಡಾರು, ಮಸೀದಿ ಮಂದಿರಗಳು ಎಂದ್ಕಂಡಾರು. ಇನ್ನ ಬೆದರಿಸಿ ಅಮೃತ ಕೊಟ್ಟಿರಬೇಕಿಲ್ಲ, ಬೆದರಿಸಿ ಅಮೃತ ಕೊಟ್ಟಿರಬೇಕಿಲ್ಲ, ಮುದ್ದಿಸಿ ವಿಷಪಟ್ಟರು ಇರಲಿ. ಸಾಯುವುದು ಒಮ್ಮೆ ಇದ್ದೇ ಇದೆ, ಸಾಯುವಾಗಲೂ ಒಬ್ಬರಿಗೆ ಖುಷಿ ಪಟ್ಟೆ ಹೆಮ್ಮೆಣಗಿರಲಿ, ಒಬ್ಬರಿಗೆ ಖುಷಿ ಪಟ್ಟೆ ಹೆಮ್ಮೆಣಗಿರಲಿ. ಕ್ರಮೇಣವಾದ ಶಾಯರಿ ನೋಡುತ್ತೇನೆ, ಯಾಕಂದ್ರೆ ಬಹಳ ಜಾಸ್ತಿ ಆಗಬಾರದು ಅಂತಾರೆ ಅನ್ನೋ ಕಾರಣಕ್ಕಾಗಿ. ನನ್ನೆದೆಯ ನೆಲ ಇನ್ನೂ ಹಸಿಯಾಗಿದೆ, ನಿನ್ನ ಹೆಜ್ಜೆ ಮೃದುವಾಗಿರಲಿ. ನನ್ನೆದೆಯ ನೆಲ ಇನ್ನೂ ಹಸಿಯಾಗಿದೆ, ನಿನ್ನ ಹೆಜ್ಜೆ ಮೃದುವಾಗಿರಲಿ. ನಾ ಬಲ್ಲೆ, ನೀ ನನ್ನಲ್ಲಿ ನಿಲ್ಲಲಾರೆ. ಹೊರ ಹೋಗುವಾಗ ಕದ ಚೆಂಡು ಹೋಗು ಮಧ್ಯಾಹ್ನ ಸುಳಿದಿರಲಿ. ನನ್ನ ಒಳಗಿರುವ ನಿನ್ನ ಪ್ರತಿಭೆ ಯಾರಿಗೂ ಕಾಣದಿರಲಿ.